ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹರ್ ಜಿ ಟಿ ವಿ ಕನ್ನಡ ಚಾನಲ್ ನಾವು ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗ್ ಮಾನ್ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಆಲ್ಮೋಸ್ಟ್ ಈ ಯೋಜನೆ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇನ್ನೂ ಯಾರಾದರೂ ಈ ಯೋಜನೆಗೆ ಜಾಯಿನ್ ಆಗಿಲ್ಲ ಅಂದರೆ ಹೇಗೆ ಜಾಯಿನ್ ಆಗಬೇಕು ಮತ್ತು ಯಾರಿಗೆಲ್ಲ ಈ ಯೋಜನೆ ಉಪಯೋಗ ಆಗುತ್ತೆ ಮತ್ತು ಯೋಜನೆ ಲಾಭವಾದರೂ ಏನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಈಗ ನೋಡೋಣ ಮೊದಲು ಈ ಪ್ರಧಾನಮಂತ್ರಿ ಶ್ರಮಯೋಗ್ ಮಾನ್ ಯೋಜನೆಯನ್ನು ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದು ಯಾರಿಗೋಸ್ಕರ ಈ ಯೋಜನೆ ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರಿಗೋಸ್ಕರ ಹಾಗಾದರೆ ಅಸಂಘಟಿತ ವಲಯದ ಕಾರ್ಮಿಕರೆಂದರೆ ಯಾರು ಫಾರ್ ಎಕ್ಸಾಂಪಲ್ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಕಟ್ಟಡ ಮತ್ತು ಇತರೆ ನಿರ್ಮಾಣದ ಕಾರ್ಮಿಕರು ನೆಕ್ಸ್ಟ್ ಟೈಲರಿಂಗ್ ಕೆಲಸ ಮಾಡುವವರು ನೆಕ್ಸ್ಟು ಗೃಹ ಕಾರ್ಮಿಕರು ಮೆಕ್ಯಾನಿಕ್ ಕೆಲಸ ಮಾಡುವವರು ಅಕ್ಕಸಾಲಿಗರು ಕಂಬಾರರು ಹಗಸರು ನೆಕ್ಸ್ಟ್ ಇಡಿಕೆ ಕೆಲಸ ಮಾಡುವವರು ನೆಕ್ಸ್ಟು ಕುಂಬಾರರು ನೆಕ್ಸ್ಟು ಬಿಸಿ ಊಟ ಸಿದ್ಧಪಡಿಸುವ ಅಡಿಗೆಯ ಸಹಾಯಕರು ನೆಕ್ಸ್ಟ್ ಬೀದಿ ಬದಿ ವ್ಯಾಪಾರಿಗಳು ನೆಕ್ಸ್ಟ್ ಅಂಗನವಾಡಿಯಲ್ಲಿ ಅಡಿಗೆ ಕೆಲಸ ಮಾಡುವವರು ನೆಕ್ಸ್ಟು ಕೃಷಿ ಕಾರ್ಮಿಕರು ನೆಕ್ಸ್ಟು ಸ್ವಯಂ ಉದ್ಯೋಗಿಗಳು ನೆಕ್ಸ್ಟ್ ಬಿಡಿ ಕಾರ್ಮಿಕರು ನೆಕ್ಸ್ಟ್ ಕೈಮಗ್ಗ ಕಾರ್ಮಿಕರು ನೆಕ್ಸ್ಟು ಧ್ವನಿ ಮತ್ತು ದೃಶ್ಯ ಕಾರ್ಮಿಕರು ನೆಕ್ಸ್ಟ್ ಗೃಹ ಆಧಾರಿತ ಕಾರ್ಮಿಕರು ಇವರೆಲ್ಲರೂ ಕೂಡ ಯೋಜನೆ ಲಾಭವನ್ನು ಪಡೆದುಕೊಳ್ಳಬಹುದು ನೆಕ್ಸ್ಟ್ ಈ ಯೋಜನೆಗೆ ಜಾಯಿನ್ ಆಗಬೇಕಂದ್ರೆ ಏಜ್ ಲಿಮಿಟ್ ಇದೆ ಅದೆಷ್ಟಂದರೆ ನಿಮಗೆ ಮಿನಿಮಮ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಮ್ಯಾಕ್ಸಿಮಮ್ ನಲವತ್ತು ವರ್ಷದ ಒಳಗಿರುವಂಥವ್ರು ಮಾತ್ರ ಈ ಸ್ಕೀಮ್ಗೆ ಜಾಯಿನ್ ಆಗೋಕ್ಕೆ ಎಲಿಜಿಬಲ್ ಆಗಿರ್ತಾರೆ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಂದರೆ ನಿಮಗೆ ಮಾಸಿಕ ಆದಾಯವು ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹಾಗಿದ್ದರೆ ಮಾತ್ರ ಎಲಿಜಿಬಲ್ ಆಗಿರ್ತೀರಾ ನೆಕ್ಸ್ಟ್ ಯಾರೆಲ್ಲ ಎಲಿಜಿಬಲ್ ಆಗೋದಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ ಅಂಥವರು ಈ ಸ್ಕೀಮ್ಗೆ ಎಲಿಜಿಬಲ್ ಆಗುವುದಿಲ್ಲ ನೆಕ್ಸ್ಟು ನಿಮಗೆ ಇ ಎಸ್ ಐ ಪಿ ಎಫ್ ಎನ್ ಪಿ ಎಸ್ ಇದ್ದರೆ ಅಂಥವರು ಕೂಡ ಈ ಯೋಜನೆಗೆ ಎಲಿಜಿಬಲ್ ಆಗುವುದಿಲ್ಲ ನೆಕ್ಸ್ಟು ಈ ಸ್ಕೀಮ್ಗೆ ಜಾಯಿನ್ ಆಗೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ನಿಮ್ಮ ಬಳಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಬೇಕು ನೆಕ್ಸ್ಟು ನಿಮ್ಗೊಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇರಬೇಕು ಆ ಅಕೌಂಟಿಗೆ ಐ ಎಫ್ ಎಸ್ ಸಿ ಕೋಡ್ ಇರಬೇಕು ನೆಕ್ಸ್ಟು ನಿಮ್ಮದು ಒಂದು ಮೊಬೈಲ್ ನಂಬರ್ ಇರಬೇಕು ನೆಕ್ಸ್ಟು ಪ್ರತಿ ತಿಂಗಳು ಇಷ್ಟಂತ ಅಮೌಂಟ್ ಕಟ್ತಿರಬೇಕು ಓಕೆ ಎಷ್ಟು ಕಟ್ಟಬೇಕು ಅನ್ನೋದು ಮುಂದೆ ನಾವು ತಿಳ್ಕೊಳ್ಳೋಣ ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡೋಗಿ ನೀವು ರಿಜಿಸ್ಟರ್ ಮಾಡ್ಕೊಬಹುದು ಓಕೆ ನೆಕ್ಸ್ಟ್ ನೀವು ಎಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಎಲ್ ಐ ಸಿ ಆಫೀಸಲ್ಲಾಗಲಿ ಅಥವಾ ಕಾರ್ಮಿಕ ಇಲಾಖೆಯಲ್ಲಾಗಲಿ ಅಥವಾ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಇ ಎಸ್ ಐ ಕಾರ್ಪೊರೇಷನಲ್ಲಾಗಲಿ ಭವಿಷ್ಯ ನಿಧಿ ಸಂಘಟನೆ ಕಚೇರಿಯಲ್ಲಾಗಲಿ ಇಷ್ಟು ಇಲಾಖೆಗಳಲ್ಲಿ ನೀವು ಹೋಗಿ ಈ ಸ್ಕೀಮ್ ಅಲ್ಲಿ ರಿಜಿಸ್ಟರ್ ಆಗಬಹುದು ನೆಕ್ಸ್ಟ್ ನೀವು ಪ್ರತಿ ತಿಂಗಳು ಎಷ್ಟು ಕಟ್ಬೇಕಂದ್ರೆ ನೋಡಿ ಈ ಸ್ಕೀಮಲ್ಲಿ ಜಾಯಿನ್ ಆಗೋದಕ್ಕೆ ಮಿನಿಮಮ್ ಏಜೆಟ್ ಎಂಟ್ರಿ ಬಂದು ಹದಿನೆಂಟು ವರ್ಷ ಅಲ್ವಾ ಹದಿನೆಂಟು ವರ್ಷದವರು ಈ ಸ್ಕೀಮ್ಗೆ ಜಾಯ್ನ್ ಆದರೆ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಕಟ್ಟಬೇಕು ಪ್ಲಸ್ ಸೆಂಟ್ರಲ್ ಗೌರ್ಮೆಂಟು ಕೂಡ ಐವತ್ತೈದು ರೂಪಾಯಿ ಕಟ್ಟುತ್ತೆ ಆಗ ನೀವು ಕಟ್ಟಿದ ಐವತ್ತೈದು ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಕಟ್ಟಿದ ಐವತ್ತೈದು ರೂಪಾಯಿ ಎರಡೂ ಆ್ಯಡ್ ಮಾಡಿ ನೂರ ಹತ್ತು ರೂಪಾಯಿ ನಿಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ಆ್ಯಡ್ ಆಗ್ತಿರುತ್ತೆ ಇದೇ ಥರ ನಿಮಗೆ ಅರವತ್ತು ವರ್ಷ ಬರೋವರೆಗೂ ಪ್ರತಿ ತಿಂಗಳು ಐವತ್ತು ಐವತ್ತೈದು ರೂಪಾಯಿ ಅಂತ ಕಟ್ತಿರಬೇಕು ನೆಕ್ಸ್ಟ್ ಮ್ಯಾಕ್ಸಿಮಮ್ ಏಜೆಟ್ ಎಂಟ್ರಿ ನೋಡೋದಾದ್ರೆ ನಲವತ್ತು ವರ್ಷ ಅಲ್ವಾ ಅವರು ಈ ಸ್ಕೀಮ್ಗೆ ಜಾಯಿನ್ ಆದರೆ ಅವರು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಕಟ್ಟಬೇಕು ಪ್ಲಸ್ ಸೆಂಟ್ರಲ್ ಗೌರ್ಮೆಂಟು ಕೂಡ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಕಟ್ಟುತ್ತೆ ಆಗ ಟೋಟಲಿ ನಿಮ್ಮ ಅಕೌಂಟಿಗೆ ನಾನ್ನೂರು ರೂಪಾಯಿ ಪ್ರತಿ ತಿಂಗಳು ಆ್ಯಡ್ ಆಗ್ತಿರುತ್ತೆ ಇದೇ ಥರ ನೀವು ಕೂಡ ಅಷ್ಟೇ ಅರವತ್ತು ವರ್ಷ ಬರೋವರೆಗೂ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಅಂತ ಕಟ್ತಿರಬೇಕು ನೆಕ್ಸ್ಟ್ ನಿಮಗೆ ಅರವತ್ತು ವರ್ಷ ಕಂಪ್ಲೀಟ್ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಅಂತ ಪೆನ್ಷನ್ ಬರ್ತಾ ಇರುತ್ತೆ ಇದೇ ಈ ಸ್ಕೀಮ್ನ ಮುಖ್ಯ ಉದ್ದೇಶ ಓಕೆ ನೆಕ್ಸ್ಟು ಈ ಯೋಜನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಕಚೇರಿಯಲ್ಲಾಗಲಿ ಎಲ್ ಐ ಸಿ ಆಫೀಸಲ್ಲಾಗಲಿ ಆಗಲಿ ಅಥವಾ ಟೋಲ್ ಫ್ರೀ ಸಂಖ್ಯೆ ಇದೆ ಒನ್ ಏಯ್ಟ್ ಡಬಲ್ ಜೀರೋ ಟೂ ಸೆವೆನ್ ಸಿಕ್ಸ್ ಸಿಕ್ಸ್ ಡಬಲ್ ಏಟ್ ಏಯ್ಟ್ ಈ ನಂಬರ್ಗೆ ಕರೆಕ್ಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಓಕೆ ಫ್ರೆಂಡ್ಸ್ ಪ್ರಧಾನಮಂತ್ರಿ ಶ್ರಮಯೋಗ್ ಮಾನ್ಧನ್ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಆಯಿತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್